ಲಕ್ಷಾಂತರ ಜನರ ಪೊರೆತ ತ್ರಿವಿಧ ದಾಸೋಹಿ ಈ ಶತಮಾನ ಕಂಡ ತೇಜೋ ಪುರುಷ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರು ಹುಟ್ಟಿದ್ದು ಬಾಗಡಿ ತಾಲೂಕಿನ ವೀರಾಪುರ ಎಂಬ ಪುಟ್ಟ ಹಳ್ಳಿಯಲ್ಲಿ 1907 ಏಪ್ರಿಲ್ 1 ಶ್ರೀ ಉತ್ಥಾನ ಶಿವಯೋಗಿಗಳಿಂದ ಸನ್ಯಾಸತ್ವವನ್ನು 1930 ಮಾರ್ಚ್ 3 ಸ್ವೀಕರಿಸಿದ ಇವರು ಲೋಕೋದ್ಧಾರದ ಕಾರ್ಯಕ್ಕೆ ಮೊದಲ ಹೆಜ್ಜೆಯಿಟ್ಟರು. 1941 ಶ್ರೀ ಉತ್ಥಾನ ಶಿವಯೋಗಿಗಳು ಲಿಂಗೈಕ್ಯರಾದ ಬಳಿಕ ಸಿದ್ಧಗಂಗಾ ಮಠದ ಜವಾಬ್ದಾರಿಯನ್ನು ಹೊತ್ತ ಶ್ರೀಗಳ ಆರಂಭಿಕ ದಿನಗಳು ಸುಲಭವಾಗಿರಲಿಲ್ಲ. ಉತ್ಥಾನ ಶ್ರೀಗಳು ಹಚ್ಚಿದ ಶಿಕ್ಷಣದ ಬೆಳಕು ಮತ್ತು ಅನ್ನದಾಸೋಹವನ್ನು ನಿರಂತರವಾಗಿ ನಡೆಸಲು ಜೋಳಿಗೆ ಹಾಕಿಕೊಂಡು ಭಿಕ್ಷಾಟನೆ ಮಾಡಿ ಗದ್ದೆಯಲ್ಲಿ ದುಡಿದು ಮಕ್ಕಳ ಊರವರ ಹೊಟ್ಟೆಯ ಹಸಿವನ್ನು ತಣಿಸಿದರು. ಕಲ್ಲುಗಳನ್ನು ಹೊತ್ತು ಕಟ್ಟಡಗಳನ್ನು ಕಟ್ಟಿದರು. ಜ್ಞಾನ ದಾಹದಿ ಬರುವ ವಿದ್ಯಾರ್ಥಿಗಳ ಜ್ಞಾನದ ಹಸಿವನ್ನು ನೀಗಿಸಿದರು. ಇಂದಿಗೆ ಸಿದ್ಧಗಂಗಾ ಮಠದಿಂದ 126 ಮಿಕ್ಕಿ ಶಿಕ್ಷಣ ಸಂಸ್ಥೆಗಳು ಜ್ಞಾನದ ಬೆಳಕನ್ನು ನೀಡುತ್ತಿದೆ. ಮಠದಲ್ಲಿರುವ ವಿದ್ಯಾರ್ಥಿಗಳು ಸೇರಿದಂತೆ ಪ್ರತಿದಿನ ಮಠಕ್ಕೆ ಬರುವ 1000 ಜನಕ್ಕೆ ಅನ್ನದಾಸೋಹ ನಡೆಯುತ್ತಿದೆ. ಇದುವರೆಗೆ 1,00,000 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ವಸತಿ, ಊಟ ನೀಡಿ ಮಠ ಪೊರೆದಿದೆ. ಪ್ರತಿದಿನ 10,000 ಮಿಕ್ಕಿ ವಿದ್ಯಾರ್ಥಿಗಳು ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಮಾಡಿದರೆ ಮಾಡದಂತಿರಬೇಕು, ಬೇಡಿದರೆ ಬೇಡದಂತಿರಬೇಕು, ನಾನು ಮಾಡಿದನೆಂದು ಭಾವ ಮನದಲ್ಲಿ ಮೂಡದಂತಿರಬೇಕು ಎಂಬ ಶರಣರ ನುಡಿಯಂತೆ ನಿರ್ವ್ಯಾಮೋಹದಿಂದ ಜಗದ ಸೇವೆಯನ್ನು ಮಾಡಿ ಲಿಂಗೈಕ್ಯರಾದ ವಿಶ್ವರತ್ನ, ನಡೆದಾಡುವ ದೇವರು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಸೇವೆ ಪದಗಳಿಗೆ ನಿಲುಕತ್ತು, ಮಾತಿಗೆ ಮೀರಿತ್ತು. ಕಾಯಕ ಯೋಗ್ಯ ಈ ಮಹಾನ್ ತಪಸ್ಸಿಗೆ ನಮ್ಮ ಕೋಟಿ ಕೋಟಿ ಪ್ರಣಾಮಗಳು ಅವರಿಗೆ ಅರ್ಪಣೆ.